ಅದು ರಾಜ್ಯ ಸರ್ಕಾರದ ತೀರ್ಮಾನ ನೋಡೋಣ ಅದೇನು ಮಾಡಬೇಕು ಅಂತ ತರ್ಕ ಶಿಕ್ಷಣ ಸಚಿವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅವರೇನ್ ತೀರ್ಮಾನ ತಗೋತಾರೆ ಅದಕ್ಕೆ ಅವೆಲ್ಲ ಬದ್ಧ ನೀವು ಯಾವಾಗಲೂ ಹೇಳ್ತಿದ್ರಿ ಕಾಂಗ್ರೆಸ್ ಮೊದಲಿಂದ ಗಾಂಧಿ ಹೇಳ್ತಿದ್ರು ಅವಾಗಲೇ ಡಿಸೆಂಟ್ರಲೈಸ್ ಆಗಬೇಕು ಅಂತ ಹೇಳಿ ಈಗ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಪಕ್ಷದಲ್ಲಿ ನಾಯಕರನ್ನ ದುರ್ಬಲಗೊಳಿಸಿದರೆ ಕಾಂಗ್ರೆಸ್ ನಾಶ ಆಗುತ್ತೆ ಹೈಕಮಾಂಡ್ನ ಬಲ ಕೊಡಿಸಬೇಕು ನಾವು ವೀಕ್ ಇಲ್ಲೇ ವೀಕ್ ಮಾಡ್ತಿದ್ದಾರೆ ಅಂತ ಹೇಳಿ ಸರ್ ನಾನು ಹೇಳ್ತಿದ್ದಲ್ಲ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಸ್ವಾತಂತ್ರ್ಯ ಬರ್ತಿದ್ದಂಗೇನೆ ಈ ಕಾಂಗ್ರೆಸ್ ಪಕ್ಷವನ್ನ ಡಿಸಾಲ್ವ್ ಮಾಡಿ ಅಂತ ಪಾಪ ಅವರು ಅವಾಗ ಹೇಳಿದ್ರು ಮಹಾತ್ಮ ಗಾಂಧಿಯವರ ಮಾತನ್ನ ಈಗ ಇಡಿ ದೇಶದಲ್ಲಿ ಖರ್ಗೆ ಅವರು ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅಂತ ಪ್ರಮುಖರಲ್ಲ ಸೇರಿ ಗಾಂಧಿಯವರ ಮಾತು ಈಗ ಹೇಳ್ತಾರೆ ಈಗ ಡಿಸಾಲ್ವ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ದೇಶದಲ್ಲಿ ಡಿಸಾಲ್ವ್ ಆಗ್ತಾ ಇದೆ ಅದು ಎಲ್ಲಿದೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಆಗ ಮಾದರಿ ನಾಯಕರುಗಳಿದ್ದರು ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಹಾತ್ಮ ಗಾಂಧಿ ಇವರೆಲ್ಲರನ್ನು ಕೂಡ ಯಾಕೆ ನೆನಪು ಮಾಡ್ಕೊತೀವಿ ಅಂತಂದ್ರೆ ಜನ ಅವರು ಹಿಂದಿದ್ದರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಜನ ಹಿಂದಿದ್ದರು ಈಗ ನಾಯಕರುಗಳು ಮಾತ್ರ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಆ ನಾಯಕರುಗಳು ಬಡದಾಡ್ತಾ ಇದ್ದಾರೆ ನಾನು ಲೀಡರ್ ಆಗಬೇಕು ನಾನು ಲೀಡರ್ ಆಗಬೇಕು ನಾನು ಮುಖ್ಯಮಂತ್ರಿಗಳಾಗಬೇಕು ಅಂತ ಜನ ಅವರ ಕೈಯಲ್ಲಿ ಹಿಂದೆ ಇಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ನಡೆದಂತ ಎಲ್ಲಾ ಚುನಾವಣೆಗಳು ಸಾಕ್ಷಿ ಕರ್ನಾಟಕದ ರಾಜ್ಯ ನಡೆದಂತ ಮೊನ್ನೆ ಎರಡು ಚುನಾವಣೆ ಶಿರಾ ಮತ್ತು ಆರ್ಆರ್ ನಗರ ಎಲ್ಲೂ ಸೋತರು ಅದಕ್ಕೆ ಮುಂಚೆ ನಡೆದಂತ 15 ಉಪಚುನಾವಣೆ ಅಸೆಂಬ್ಲಿ ಅದಷ್ಟು ಸೋತರು ಅದಕ್ಕೆ ಮುಂಚೆ ನಡೆದಂತ ಲೋಕಸಭೆ ಚುನಾವಣೆ 28 ರಲ್ಲಿ 1 ಸೀಟ್ ಕಾಂಗ್ರೆಸ್ ಗೆಲ್ತು 25 ಸೀಟ್ ಬಿಜೆಪಿ ಗೆದ್ವಿ ಆದರೆ ಹಿಂದೆ ನಡೆದಂತ ಸರ್ಕಾರ ಇದ್ದರು ಕೂಡ ಮುಖ್ಯಮಂತ್ರಿನೂ ಕಳ್ಕೊಂಡ್ರು ಸರ್ಕಾರನೂ ಕಳ್ಕೊಂಡ್ರು ಮುಖ್ಯಮಂತ್ರಿಗಳು ಕೂಡ ಚಾಮುಂಡಿ ಕ್ಷೇತ್ರ ಸೋತರು ಹೀಗೆ ಇಡಿ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗಿದೆ ಜನ ಇಲ್ಲ ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಸತ್ಯ ಇದೆ ಏನು ಹೇಳ್ತಿದ್ದಾರೆ ಅವರು ಈ ನಮ್ಮ ಸಿದ್ಧಾಂತವನ್ನ ಪೂರ ಬಿಟ್ಬಿಟ್ಟಿದ್ವಿ ನಾವು ಒಟ್ಟಾಗಲಿಲ್ಲ ಅಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಅನ್ನಂತ ಮಾತು ಅವರು ಏನು ಹೇಳಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅನ್ಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಇದೆ ಅಂತ ನಿರ್ನಾಮ ಆಗುತ್ತೆ ಹುಷಾರ್ ಅಂತ ಮಾತು ಹೇಳಿ ನಿರ್ನಾಮ ಆಗೋಗಿದೆ ಕಾಂಗ್ರೆಸ್ ಇಲ್ಲ ಈಗ ಇನ್ನು ಯಾವುದೇ ಚುನಾವಣೆ ಅಂತ ಘೋಷಣೆ ಮಾಡಿದ್ರೆ ಚುನಾವಣಾ ಆಯೋಗದವರು ಕಾಂಗ್ರೆಸ್ನವರು ಚುನಾವಣೆ ಅಂದ ತಕ್ಷಣ ಇವು ಚಳಿ ಜ್ವರ ಬರುವಂಥ ಸ್ಥಿತಿ ಬಂದೋಗಿದೆ ನೂರಕ್ಕೆ ನೂರು ಸೋಲ್ತಾರೆ ಅವರು ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಹುಡುಕ್ಬೇಕು ಆ ಪರಿಸ್ಥಿತಿ ಇದೆ ಡಿಸಾಲ್ವ್ ಆಗಿದೆ ಇನ್ನೇನು ಉಳಿದಿಲ್ಲ ಸರ್